ನಮಸ್ಕಾರ, ಇದು ಕೆಜಿಎಫ್ ವಿಟಿವಿ ಸುದ್ದಿಗಳು. ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇವತ್ತು ಕೃಷ್ಣ ಜಯಂತಿ ಹಬ್ಬ, ನಿಮ್ಮೆಲ್ಲರಿಗೂ ಹೃದಯಪೂರ್ವದ ಶುಭಾಶಯಗಳು. ಇವತ್ತಿನ ವಿಶೇಷ ಸುದ್ದಿ, 70 ವಯಸ್ಸು ಜಯವೇಳು ಯಾವ ಒಂದು ಮೆಡಿಕಲ್ ಪ್ರಾಪರ್ ಫೆಸಿಲಿಟಿ ಇಲ್ಲದೆ ತೀರೋಗಿದ್ದಾರೆ ಗವರ್ಮೆಂಟ್ ಸಿವಿಲ್ ಹಾಸ್ಪಿಟಲ್. ಈ ಘಟನೆ ನಿನ್ನೆ ಊರ್ಗಾಂ ರೈಲ್ವೆ ಸ್ಟೇಷನ್ ಹತ್ರ ಇರುವ ಒಂದು ಬಸ್ ಸ್ಟ್ಯಾಂಡ್ ಅಲ್ಲಿ ಶಿಫ್ಟ್ ಕಾರ್ ಸಡನ್ ಆಗಿ ಬಂದು ಕೂತಿರುವ 3 ಜನವನ್ನು ಆಕ್ಸಿಡೆಂಟ್ ಆಗಿದೆ. ಅದರಲ್ಲಿ 3 ಜನಕ್ಕೂ ಕಾಲೇಟು. ಇದರಲ್ಲಿ ಜಯವೇಳು ಸಿವಿಲ್ ಹಾಸ್ಪಿಟಲ್ ಅಲ್ಲಿ ತಿರೋದ್ರು, ಇನ್ನ ಇಬ್ಬರು ಸಿವಿಲ್ ಹಾಸ್ಪಿಟಲ್ ಅಲ್ಲಿ ಪ್ರಾಪರ್ ಫೆಸಿಲಿಟಿ ಇಲ್ಲದೆ ಕೋಲಾರ್ SLR ಹಾಸ್ಪಿಟಲ್ ಗೆ ಶಿಫ್ಟ್ ಮಾಡಿದ್ದಾರೆ. ಈಗಾಗಲೇ ಸರಿಯಾಗಿ ಸಂಜೆ 4:30 ಊರ್ಗಾಂ ರೈಲ್ವೆ ಸ್ಟೇಷನ್ ಹತ್ರ ಆಗಿರುವ ಆಕ್ಸಿಡೆಂಟ್. ಇದರಿಂದ ಯಾವ ಒಂದು ಆಂಬುಲೆನ್ಸ್ ಬಂದಿಲ್ಲ. ಆಂಬುಲೆನ್ಸ್ ಬರಕ್ಕೆ ಸುಮಾರು 2 ಗಂಟೆ ಆಯ್ತು ಅಂತ ಏರಿಯಾ ಸೇರಿದ ಅನ್ಬರಸನ್ ಅವರು ಭೇಟಿ ನೀಡಿದ್ದಾರೆ. ಕೆಜಿಎಫ್ ನ ಬಿಜೆಪಿ ಯೂನಿಟ್ ಅವರು ಬ್ಲಡ್ ಬ್ಯಾಂಕ್ ಅನ್ನು ನಡೆಸಿದ್ರು ಕಿಂಗ್ ಜಾರ್ಜ್ ಹಾಲ್ನಲ್ಲಿ. ಇದರಲ್ಲಿ ಮಾತನಾಡುವಾಗ ವೈ ಸಂಪಂಗಿ ಅವರು ಹೇಳಿದ್ರು, ಇದು ಬಿಜೆಪಿ ಪಕ್ಷ ಬಿಟ್ಟು ಬೇರೆ ಯಾವ ಪಕ್ಷನೂ ಈ ತರ ಬ್ಲಡ್ ಕ್ಯಾಂಪ್ ಅನ್ನು ಮಾಡಿಸಿಲ್ಲ ಅಂತ ಭಾಷಣ ನೀಡಿದ್ರು. ಇಬ್ರು ಹುಡುಗರ ಡ್ರಿಂಕ್ಸ್ ಮಾಡ್ಬಿಟ್ಟು ಡ್ರೈವ್ ಮಾಡಿದ್ರು.
ನಮ್ಮ ತಂಬ ಟೀ ಕುಡಿತಾ ಇದೀವಿ. ಮ್ಯಾದರ್ ಆಕ್ಷನ್ ಆಗಿದೆ, 2 hours ಆಯ್ತು, 108 ಬಂದೇ ಇಲ್ಲ, ಈಗ ಬಂದಿದೆ. ನಾವ್ ಹೇಳ್ತಾ ಇರೋದು ನಮ್ಮೂರ್ಗ 108 ಬೇಕು. ಇದು ಮಿನಿ ಇಂಗ್ಲೆಂಡ್ ಫಸ್ಟ್ ಏಷ್ಯಾ ನಲ್ಲಿ ಹಾಸ್ಪಿಟಲ್ ಬಂದಿರೋದೇ ಬಿಜೆಮಲ್ ಹಾಸ್ಪಿಟಲ್. ಕೆಸಮಲ್ ಅಂತ ಬರೋದಂತ ಒಂದು ಮೀರ ಹೋಯ್ತು. ಈಗ ದಯವಿಟ್ಟು ರಂಬಲ್ ರಿಕ್ವೆಸ್ಟ್ ಮಾಡ್ತೀವಿ, ಎಂ ಎಲ್ ಎ ಪ್ಲೀಸ್ ಟೇಕ್ ಆಕ್ಷನ್ ಇಮಿಡಿಯೇಟ್. Thank you.
ಅಪರೂಪದ ರಾಜಕಾರಣಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಹೆಸರಿನಲ್ಲಿ ಆತ್ಮ ನನ್ನ ನೆನಪಿನಲ್ಲಿ ಇದೆ. ಅವರ ನೆನಪಲ್ಲಿ ಭಾರತೀಯ ಜನತಾ ಪಾರ್ಟಿ ಈ ಕಾರ್ಯಕ್ರಮವನ್ನು ಆಯೋಜಿಸಿ ರಕ್ತದಾನ ಶಿಬಿರವನ್ನು ಮಾಡಬೇಕು ಅಂತೇಳಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ನಮ್ಮ ಭಾರತೀಯ ಜನತಾ ಪಾರ್ಟಿ ಜಿಲ್ಲೆಯ ನಗರ ಮತ್ತು ಗ್ರಾಮಾಂತರ ಭಾಗದ ನಮ್ಮ ಪಕ್ಷದ ಎಲ್ಲ ಮೋರ್ಚಾದ ಪದಾಧಿಕಾರಿಗಳೇ, ಗ್ರಾಮಾಂತರ ಭಾಗದ ಅಧ್ಯಕ್ಷರಾದ ಸಹೋದರ ಧರಣಿಯವರೇ, ಪದಾಧಿಕಾರಿಗಳಾದಂಥ ನಮ್ಮ ಅಮರನಾಥ್ ಅವರೇ, ಸಾಂಕೇತಿಕವಾಗಿ ನಾವು ಮಾತಾಡುವಂಥ ಕಾರ್ಯಕ್ರಮದ ಪೂರ್ತಿ ಆಗಿರೋದ್ರಿಂದ ಎರಡು ಮಾತು ಮಾತಾಡೋದಕ್ಕೆ ನಾನು ಇಚ್ಛೆಪಡ್ತೇನೆ. ಬಹುಶಃ ಬೇರೆ ಯಾವ ಪಕ್ಷದ ಪ್ರಮುಖರು ಆಗಲಿ ಮುಖಂಡರಾಗಲಿ ಈ ರೀತಿ ದೇಶಕ್ಕೋಸ್ಕರ ಮತ್ತು ನಮ್ಮ ದೇಶಕ್ಕಾಗಿರುವ ಯುವಕರಿಗೋಸ್ಕರ ರಕ್ತದಾನವನ್ನು ಕೊಡಬೇಕು, ಸಾರ್ವಜನಿಕವಾಗಿ ಇದೊಂದು ಮಹತ್ವವಾದ ಕಾರ್ಯಕ್ರಮವನ್ನು ರೂಪಿಸ್ಕೊಳ್ತಕ್ಕಂಥ ಪ್ರವೃತ್ತಿ ಅದು ಕೇವಲ ಭಾರತೀಯ ಜನತಾ ಪಾರ್ಟಿ ಮಾತ್ರ ಸೀಮಿತ ಆಗಿದೆ. ಅಂದರೆ ಬೇರೆ ಯಾವ ಪಕ್ಷದವರು ಕೂಡ ಈ ಕೆಲಸ ಮಾಡಕ್ಕೆ ಹೋಗೋದಿಲ್ಲ, ಯಾಕಂದರೆ ಅದು ನಮ್ಮ ಕೆಲಸ ಅಲ್ಲ ಅಂತ ಅವ್ರು ತಿಳ್ಕೊಂಡಿಲ್ಲ. ಭಾರತೀಯ ಜನತಾ ಪಾರ್ಟಿ ರಾಜಕೀಯವನ್ನು ಮಾಡುವುದರ ಜೊತೆಗೆ ದೇಶವನ್ನು ಕಟ್ಟುವಂಥ ಕೆಲಸ ಮತ್ತು ದೇಶವನ್ನು ಕಾಯುವಂಥ ನಮ್ಮ ವೀರ ಯುವಕರಿದ್ದಾರಲ್ಲ ಅವರ ಪ್ರಾಣವನ್ನು ರಕ್ಷಣೆ ಮಾಡುವಂಥ ಉಳಿಸುವಂಥ ಒಂದು ಸಣ್ಣ ಪ್ರಾಮಾಣಿಕ ಪ್ರಯತ್ನವನ್ನು ಆದಿ ಕಾಲದಲ್ಲೂ ಕೂಡ ನಮ್ಮ ಪಕ್ಷ ಮಾಡ್ಕೊಂಡು ಬರ್ತಾನೆ ಇದೆ. ಹಾಗಾಗಿ ದಿವಂಗತ ನಮ್ಮ ಮಾಜಿ ಪ್ರಧಾನಮಂತ್ರಿಗಳು ಆದಂಥ ಅಟಲ್ ಬಿಹಾರಿ ವಾಜಪೇಯಿ ಅವರ ಹೆಸರಲ್ಲಿ ಇವತ್ತು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ವರ್ಷ ವರ್ಷವೂ ಕೂಡ ಈ ಕಾರ್ಯಕ್ರಮವನ್ನು ಮಾಡ್ತಾನೆ ಬರ್ತಾ ಇದ್ದೀವಿ. ಇದಕ್ಕೆ ರಕ್ತದಾನವನ್ನು ರಕ್ತವನ್ನು ಪಡೀಲಿಕ್ಕೆ ನಮ್ಮ ರಾಷ್ಟ್ರೋತ್ಥಾನ ಸಂಸ್ಥೆ ಏನಿದೆ ಆ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲ ನುರಿತ ವೈದ್ಯರು ಅವರು ಮತ್ತು ಅವರ ತಂಡ ವರ್ಷ ವರ್ಷ ಬಂದು ರಕ್ತದಾನವನ್ನು ಪಡ್ಕೊಂಡು ಆ ಮೂಲಕ ಸಂಸ್ಥೆಯ ಮೂಲಕ ರಕ್ತದಾನವನ್ನು ನಮ್ಮ ದೇಶಕ್ಕಾಗಿರುವಂಥ ವೀರ ಯೋಧರಿಗೆ ಕೊಡುವಂಥ ಕೆಲಸವನ್ನು ಆ ರಾಷ್ಟ್ರೋತ್ಥಾನ ಸಂಸ್ಥೆ ಮಾಡ್ತಾನೆ ಬರ್ತಾ ಇದೆ. ಇದಿಷ್ಟೇ ಅಲ್ಲ, ಅನೇಕ ಕಾರ್ಯಕ್ರಮ ದೇಶಕ್ಕೋಸ್ಕರ ಮತ್ತು ದೇಶದ ಜನರಿಗೋಸ್ಕರ ಅವನ್ನೆಲ್ಲರೂ ರಕ್ಷಣೆ ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಸಕ್ರಿಯವಾಗಿ ನಿರಂತರವಾಗಿ ಕೆಲಸ ಮಾಡಿಕೊಂಡೇ ಬರ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಾವು ನಮ್ಮ ಕೆಜಿಎಫ್ ಕ್ಷೇತ್ರದ ವತಿಯಿಂದ ನಮ್ಮೆಲ್ಲ ಪದಾಧಿಕಾರಿಗಳ ಸಹಕಾರದೊಂದಿಗೆ ಇವತ್ತು ಈ ಕಾರ್ಯಕ್ರಮವನ್ನು ನಾವು ರೂಪಿಸಿದ್ದೇವೆ. ಚುನಾವಣೆಗಳಲ್ಲಿ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಚುನಾವಣೆ ಮಾಡಿದ್ದೀವಿ. ಈ ಸಾರಿ ಚುನಾವಣೆಯನ್ನು ನಾವು ಸೋಲನ್ನು ಕಂಡಿದ್ದೀವಿ, ಅದಕ್ಕೆ ಕಾರಣಗಳು ಬೇರೆ ಬೇರೆ ಇರ್ಬೋದು. ಆದರೆ ಇದೊಂದು ರಾಜಕೀಯ ಪಕ್ಷ, ರಾಜಕೀಯ ಪಕ್ಷ ಅಂತ ಹೇಳಿದ್ಮೇಲೆ ಇವೆಲ್ಲವೂ ಬರ್ತಾ ಇದ್ದಂಥ ಸಂದರ್ಭದಲ್ಲಿ ನಾವು ಧೈರ್ಯವಾಗಿ ಎದುರಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕಾಗ್ತದೆ. ಅದಕ್ಕೆ ಉದಾಹರಣೆ ಮತ್ತು ಪ್ರೇರಣೆ ಆ ಮಹಾನ್ ನಾಯಕರಾದಂಥ ಅಟಲ್ ಬಿಹಾರಿ ವಾಜಪೇಯಿ ಅವರು ಅವರ ಜೀವನದ ರಾಜಕೀಯ ಜೀವನದಲ್ಲಿ ಕಂಡಂಥ ಕಹಿ ಮತ್ತು ಸುಖದ ದಿನಗಳನ್ನು ಅವರ ಜೀವನ ಚರಿತ್ರೆಯಲ್ಲಿ ಅನೇಕ ಘಟನೆಗಳು ಬಂದೋಗಿವೆ. ಅವೆಲ್ಲವೂ ಕೂಡ ನಮಗೆಲ್ಲವೂ ಕೂಡ ಮಾರ್ಗದರ್ಶನ ಆಗಲಿ. ಅವ್ರ ನೆನಪಲ್ಲಿ ಇವತ್ತು ಈ ಕಾರ್ಯಕ್ರಮ ಮಾಡೋದು ಎಲ್ಲರಿಗೂ ಒಳ್ಳೆಯದಾಗಲಿ. ಇವತ್ತು ಈ ರಕ್ತದಾನ ಶಿಬಿರವನ್ನು ಬಹುಶಃ ಮಧ್ಯಾಹ್ನ 3-4 ಗಂಟೆವರೆಗೂ ಈ ಕಾರ್ಯಕ್ರಮ ನಡೀತದೆ. ಈಗಾಗಲೇ ಒಂದು 15-20 ದಿನ
ನಮ್ಮ ರಕ್ತದಾನ ಬಂಧುಗಳು ರಕ್ತದಾನ ಕೊಟ್ಟು ಬೇರೆ ಕೆಲಸಗಳಿಗೆ ಹೋಗಿದ್ದಾರೆ. ನನಗನ್ಸುತ್ತೆ ಒಂದು 200-250 ಜನ ದಾಟ್ಬೋದು. ಈ ಎಲ್ಲವೂ ಕೂಡ ದೇಶಕ್ಕೋಸ್ಕರ, ದೇಶ ಕಾಯುವ ಯೋಧರಿಗೋಸ್ಕರ ನಮ್ಮ ವೈದ್ಯರ ತಂಡ, ಭಾರತೀಯ ಜನತಾ ಪಾರ್ಟಿಯ ಪದಾಧಿಕಾರಿಗಳು, ಕಾರ್ಯಕರ್ತರುಗಳು ಮತ್ತು ನಮ್ಮ ಮುಖಂಡರುಗಳೆಲ್ಲರೂ ಸೇರಿ ಈ ಒಂದು ಸೇವೆಯನ್ನು ಮಾಡಲಿಕ್ಕೆ ಇವತ್ತು ನಮ್ಮ ಕ್ಷೇತ್ರದಲ್ಲಿ ನಾವೆಲ್ಲರೂ ಕೂಡ ರೂಪಿಸಿದ್ದೇವೆ. ಈ ಕಾರ್ಯಕ್ರಮ ಅವ್ರಿಗೆ ಒಳ್ಳೆಯದಾಗಲಿ, ರಕ್ತವನ್ನು ದಾನ ಮಾಡಿದವರು ಒಳ್ಳೆ, ಅವ್ರಿಗೂ ಆರೋಗ್ಯ ಚೆನ್ನಾಗಿರ್ತದೆ. ಈ ರಕ್ತವನ್ನು ನಮ್ಮ ದೇಶ ಕಾಯುವಂಥ ಯೋಧರಿಗೆ ಕಳಿಸ್ತೀವಿ, ಅವ್ರ ಪ್ರಾಣವನ್ನು ಕೂಡ ರಕ್ಷಣೆ ಮಾಡುವಂಥ ಒಂದು ಒಳ್ಳೆಯ ಕೆಲಸವನ್ನು ನಾವೆಲ್ಲರೂ ಮಾಡ್ತಾ ಇದ್ದೇವೆ. ಈ ಮೂಲಕ ಸಾರ್ವಜನಿಕ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಕೇವಲ ರಾಜಕೀಯ ಅಷ್ಟೇ ಅಲ್ಲ, ಎಲ್ಲ ಕೆಲಸಗಳಲ್ಲೂ ಕೂಡ, ಅಂದರೆ ಮನುಷ್ಯನಿಗೆ ಜೀವನ ಮಾಡಲಿಕ್ಕೆ ಏನೇನು ಅಗತ್ಯ ಇದೆಯೋ ಅವೆಲ್ಲದಕ್ಕೂ ಪೂರಕವಾಗಿ ಭಾರತೀಯ ಜನತಾ ಪಾರ್ಟಿ ತನ್ನಷ್ಟಕ್ಕೆ ತಾನೇ ಸ್ವಯಂ ಪ್ರೇರಿತವಾಗಿ ಒಂದು ಸೇವೆಯನ್ನು ಮಾಡ್ತಾ ಬರ್ತಾ ಇದೆ. ಅದಕ್ಕಾಗಿ ಆ ಹಿನ್ನೆಲೆ ನಾವು ಕೂಡ ಕೆಲಸವನ್ನು ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಚುನಾವಣೆಗಳು ಬಂದಂಥ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ಎಲ್ಲೋ ಒಂದು ಕಡೆ ದೇಶ ಸೇವೆಗೆ, ಜನರ ಸೇವೆಗೆ ಈ ಪಕ್ಷ ಇದೆ. ಅದಕ್ಕಾಗಿ ಈ ಪಕ್ಷವನ್ನು ಅಧಿಕಾರಕ್ಕೆ ತರಬೇಕು ಅಂತಕ್ಕಂಥ ಭಾವನೆ ಸಾರ್ವಜನಿಕ ವಲಯದಲ್ಲಿ ಮೂಡಬೇಕು ಅಂತಕ್ಕಂಥ ಒಂದು ವಿಷಯವನ್ನು ಇಟ್ಟುಕೊಂಡು ನಾವು ಈ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಮುಂದೆ ಬರ್ತಕ್ಕಂಥ ಲೋಕಸಭೆ ಚುನಾವಣೆ ಇರ್ಬೋದು ಮತ್ತು ಸ್ಥಳೀಯವಾಗಿ ನಡೀತಕ್ಕಂಥ ಚುನಾವಣೆಗಳು ಬರ್ತದೆ. ಆ ಹಿನ್ನೆಲೆಯಲ್ಲಿ ಪಕ್ಷದ ಕಾರ್ಯಕರ್ತರಿಗೆ ನಾನು ಕಿವಿಮಾತನ್ನು ಹೇಳಲಿಕ್ಕೆ ಬಯಸ್ತೀನಿ. ನಾವು ಸಂಘಟನೆ ಮಾಡಬೇಕಾಗಿದೆ. ಪ್ರತಿ ಪ್ರದೇಶಗಳಿಗೆ ಹೋಗಿ ನಾವು ಭಾರತೀಯ ಜನತಾ ಪಾರ್ಟಿಯನ್ನು ಇನ್ನಷ್ಟು ಗಟ್ಟಿಗೊಳಿಸಿ ಮುಂದೆ ಬರ್ತಕ್ಕಂಥ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿಗಳನ್ನು ಗೆಲ್ಲಲಿಕ್ಕೆ ನಾವು ಆ ಸಂಘಟನಾತ್ಮಕ ಚಟುವಟಿಕೆಗಳನ್ನು ಗುರುಗೊಳಿಸಿ ಪಕ್ಷವನ್ನು ಕಟ್ಟಬೇಕು ಅಂತಕ್ಕಂಥ ಒಂದು ಮಾತನ್ನು ಹೇಳಿ ಈ ಸಂದರ್ಭದಲ್ಲಿ ನಾವೆಲ್ಲರೂ ಸೇರಿ ಕಾರ್ಯಕ್ರಮ ಉದ್ಘಾಟನೆ ಮಾಡಿ ನಾವು ಮಾತನಾಡಲಿಕ್ಕೆ ಇವೆಲ್ಲ ಸೇರಿದ್ದೀವಿ. ಮತ್ತು ನನಗೂ ಮಾತನಾಡಕ್ಕೆ ನೀವೆಲ್ಲ ಅವಕಾಶ ಕೊಟ್ಟಿದ್ದೀರಿ. ಅದಕ್ಕೆ ನಮಗೆಲ್ಲರಿಗೂ, ನಮಗೆಲ್ಲರಿಗೂ ಆ ಪಕ್ಷದ ವತಿ ನಮ್ಮ ಕಡೆಯಿಂದ ಮತ್ತು ನನ್ನ ವೈಯಕ್ತಿಕವಾಗಿ ನಿಮಗೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸಿ, ವಿಶೇಷವಾಗಿ ಮಾಧ್ಯಮದ ಸ್ನೇಹಿತರು ನಾವು ಕಳೆದ 3-4 ತಿಂಗಳಿಂದ ಭೇಟಿಯಾಗಿರಲಿಲ್ಲ. ರಕ್ತದಾನ ಶಿಬಿರದ ಮೂಲಕ ರಕ್ತದ ಕಾರಣ ಯಾರನ್ನ ಕೇಳಿದ್ರೆ ಹೇಳ್ಬೋದು. ನಾವು ಆಮ್ಯಾಕ ವೈಯಕ್ತಿಕ ವಿಚಾರಗಳಿಂದ ಮಾಧ್ಯಮದ ಸ್ನೇಹಿತರು ನಮಗೆ ನಾವು ಸೇರಿ ಮಾತಾಡಲು ಸಾಧ್ಯ ಆಗಬೇಕಿದೆ. ಅದಕ್ಕೆ ಈ ಮೂಲಕ ನಿಮ್ಮ ಸೇವೆಯಲ್ಲಿ ನಿಮ್ಮಲ್ಲಿ ಯಾರಾದರೂ ರಕ್ತದಾನ ಕೊಡೋದಿದ್ರೆ ಮಾಧ್ಯಮ ಸ್ನೇಹಿತರಲ್ಲಿ ವಿನಂತಿ ಮಾಡ್ತೇವೆ, ಕೊಡಬಹುದು ಅಂತೇಳಿ ನಾನು ನಿಮ್ಮಲ್ಲಿ ವಿನಂತಿ ಮಾಡಿ ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನಮ್ಗೆಲ್ಲರೂ ಮನಸ್ಸಿನ ನನ್ನ ಮಾತನ್ನು ಮುಕ್ತಾಯ ಮಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಸ್ನೇಹಿತರು, ಇಷ್ಟೊತ್ತು ನೀವು ನೋಡಿದ್ದು ಕೆಜೆಫ್ ವಿಟಿವಿನ ಸುದ್ದಿಗಳು. ಮುಂದಿನ ಸುದ್ದಿಯಲ್ಲಿ ನೋಡೋಣ. ನಾವಿದ್ರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.